ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಬಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 264ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. 263ನೇ ಸಂಚಿಕೆಗೆ ಇಲ್ಲಿ ಅಯೋಧ್ಯಾಕಾಂಡ ಸಮಾಪ್ತ ಆಗ್ತಿದೆ, ಪೂರ್ಣಗೊಳ್ತಿದೆ. ಅದರ ಪೂರ್ವದಲ್ಲಿ ನಾನು 1ರಿಂದ ಹಿಡ್ಕೊಂಡು 263ರವರೆಗೆ ಪ್ರಾರಂಭದಲ್ಲಿ ತಮಗೆ ಸಂಕ್ಷಿಪ್ತವಾಗಿ ಮಹಾರಾಮಾಯಣದ 6 ಕಾಂಡಗಳ ಮಹತ್ವದ ಶ್ಲೋಕಗಳನ್ನು ತಗೊಂಡು ವಿಶ್ವದ ಬಗ್ಗೆ, ಜೀವರಾಶಿಗಳ ಬಗ್ಗೆ ಹೇಳ್ತಾ, ಅದು ವಾಲ್ಮೀಕಿಯವರ ರಚನೆಯೇ, ಮುಂದೆ ಅವರ ಮಹಾಕಾವ್ಯವಾದಂತಹ ರಾಮಾಯಣವನ್ನು ಶುರು ಮಾಡಿದೆ. ಪ್ರಾರಂಭಿಕ ಕಾಂಡ ಬಾಲಕಾಂಡ. ಬಾಲಕಾಂಡದಲ್ಲಿ ರಾಮನ ಬಾಲ್ಯದ ಸಾಹಸಗಳನ್ನು ನೋಡಿದೆ, ನಮ್ಮ ಆಹ್ವಾನಗಳನ್ನು, ಚಾಲೆಂಜಸ್ಗಳನ್ನು ನೋಡಿದೆ. ಅಧಿವಯಸ್ಸಿನಲ್ಲಿಯೇ ಬಹಳಷ್ಟು ಆಹ್ವಾನಗಳನ್ನು ಸವಾಲುಗಳನ್ನು ಎದುರಿಸ್ತಾರವರು. ಅದು ಬಾಲಕಾಂಡದಲ್ಲಿ ಬಾಲಾವಸ್ಥೆಯಲ್ಲಿ ಎದುರಿಸಿದಂಥ ಸವಾಲುಗಳಂತ ಬರ್ತಿದೆ. ಅಲ್ಲಿ ಅವರದು 32 ದಿವಸದ ಪಯಣವನ್ನು, ಪ್ರಥಮ ಪಯಣವನ್ನು ನೋಡ್ತೇವೆ. ರಾಕ್ಷಸರ ಸಂಹಾರ ಕಥೆಗಳನ್ನು, ವಿಶ್ವಾಮಿತ್ರರು ಹಲವಾರು ಸ್ಥಳೀಯ ಐತಿಹ್ಯವನ್ನು, ಕಥೆಗಳನ್ನು, ಇತಿಹಾಸವನ್ನು ಅವರಿಗೆ ಹೇಳಿ ರಾಮನಿಗೆ ಜ್ಞಾನಾರ್ಜನೆಯನ್ನು ಮಾಡಿರ್ತಾರೆ, ಜ್ಞಾನವನ್ನು ಬೋಧಿಸಿರ್ತಾರೆ. ಮುಂದೆ ಅಯೋಧ್ಯಾಕಾಂಡದಲ್ಲಿ ರಾಮ ಧನಾರೋಷಣವಾಗಿರ್ತಾನೆ, ಅವನಿಗೆ ಪಟ್ಟಕಟ್ಟಬೇಕಂತ ಹೇಳಿ ಸಭೆಯ ಮೂಲಕ ಸಮ್ಮತಿಯನ್ನು ದಶರಥ ರಾಜ ದಶರಥರು ಪಡೆದಿರ್ತಾರೆ. ಆದರೆ ಅಲ್ಲಿ ಕೈಕೈಗೆ ಮಂತ್ರಿ, ನಿನ್ನ ಮಗನ ಹಕ್ಕುಗಳ ಬಗ್ಗೆ ನೀನು ಚಲಾಯಿಸು, ಒಂದು ಸಲ ಈ ಅವಕಾಶ ಹೋತಕ್ಕ ನಿನ್ನ ಮಗನ ಜೀವನದಾಗ ಸಿಗುವುದಿಲ್ಲ, ಗುಲಾಮರಾಗಿ ಉಳಿಬೇಕಾಗ್ತದೆ ನಿನ್ನ ಮಗ ಮತ್ತು ಅವನ ಸಂತತಿಯೆಲ್ಲ. ಅದಕ್ಕೆ ನಿನಗೆ ಹೇಗಾದ್ರೂ ದಶರಥ ಹೇಳಿ ವರ ಕೊಟ್ಟನು, ಆ ವರಗಳ ಉಪಯೋಗ ತಗೊಂಡು ನಿನ್ನ ಮಗನನ್ನು ರಾಜನಾಗಿ ಮಾಡು, ಇದು ತಾಯಿ ಕರ್ತವ್ಯ ಅಂತ ಹೇಳಿದಾಗ ಮೊದಲು ವಿರೋಧ ಮಾಡ್ತಿರ್ತಾರೆ, ನಂತರ ಮನವರಿಕೆ ಹಾಗೆ ಆ ಪ್ರಕಾರ ದಶರಥರಿಂದ 2 ವರ ಪಡಿತಾರೆ. ಆ ವರದ ಕಾರಣದಿಂದಾಗಿ ದಶರಥ ರಾಮನನ್ನು ಅರಣ್ಯ ಕಟ್ತಾನೆ, ಭರತನಿಗೆ ಪಟ್ಟಕಟ್ಟು ನಿರ್ಧಾರವನ್ನು ಮಾಡ್ತಾನೆ. ಮತ್ತು ಪ್ರಾರಂಭದಲ್ಲಿ ದಶರಥ ಕೂಡ ಹೋಗಂತ ಹೇಳ್ತಾನೆ, ಅವ ಇದೇನು ಬಂಧನಕಾರಿ ಅಲ್ಲ, ಹೋಗೋದನ್ನು ಅಷ್ಟ ಹೋಗೋದನ್ನು ಅಷ್ಟ ನೀನು ಹೋಗಬೇಡ ಅಂತ ಎಲ್ಲ ಹೇಳಿದ್ರು. ಸಿಕ್ಕ ರಾಮ ಇಲ್ಲ, ಇದೆಲ್ಲ ದೈವದ ಆಟ ಇದೆ ಅಂದ್ಕೊಂಡು ತಂದೆ ತಾಯಿ ಅಪ್ಪನೇ ತಗೊಂಡು ಹೊರಡ್ತಾನೆ. ಜೊತೆಗೆ ಸೀತೆ ಮತ್ತು ಲಕ್ಷ್ಮಣರೂ ಕೂಡ ಸ್ವ ಇಚ್ಛೆಯಿಂದ ರಾಮನ ಬೆನ್ನತ್ತಾರೆ. ಅಲ್ಲಿಂದ ಅವರು ಬಂದು ಚಿತ್ರಕೂಟದಲ್ಲಿ ಸುಮಾರು 21 ದಿನಗಳವರೆಗೆ ಇರ್ತಾರೆ. ಭರತ ಮರಳಿ ಕರ್ಕೊಂಡು ಹೋಗಿ ಬರ್ತಾನೆ. ಅಷ್ಟರಲ್ಲಿ ದಶರಥನು ರಾಮನ ಒಂದು ಅಗಲಿಕೆಯ ದುಃಖದಿಂದ ಸಾವನ್ನಪ್ಪಿರ್ತಾನೆ. ಇವೆಲ್ಲ ಘಟನೆಗಳಾಗಿ ರಾಮನ ಬದುಕಿನಲ್ಲಿ ಅವನಿಗೆ ಎದುರಾದಂಥ ಸವಾಲುಗಳು. ನಂತರ ಅಲ್ಲಿ 21 ದಿವಸ ಇದ್ದುಕೊಂಡು ಚಿತ್ರಕೂಟದಲ್ಲಿ ಮುಂದೆ ಋಷಿಮುನಿಗಳೆಲ್ಲ ಕರ ಮತ್ತು ರಾಕ್ಷಸರು ಊಟಾಡಕ್ಕೆ ಹೆದರಿ ಅಲ್ಲಿಂದ ಅವರೆಲ್ಲ ಏನು ಮಾಡ್ತಾರೆ, ಯಾಗ ಖಾಲಿ ಮಾಡ್ತಾರೆ. ರಾಮನು ಕೂಡ ಅವನಿಗೆ ವ್ಯವಸ್ಥೆ, ನಾನು ದಂಡಕಾರಣ್ಯಕ್ಕೆ ಹೋಗ್ಬೇಕಂತ ಹೇಳ್ಕೊಂಡು ಅಲ್ಲಿಂದ ಮುಂದೆ ಅತ್ರಿಮುನಿಗಳಿಗೆ ಭೇಟಿ ಹಾಕ್ಕೊಂಡು ಆ ಮಾರ್ಗ ಹಿಡ್ಕೊಂಡು ಅವ್ರೇನು ಮಾಡ್ತಾರೆ, ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಾರೆ. ಇದನ್ನು ನಾನು ನಿಮಗೆ ಈ 2 ಕಾಂಡಗಳಲ್ಲಿ ಈ ಹಿಂದೆ ಹೇಳಿದ್ದೇನೆ. ಅದನ್ನೇ ಮುಂದುವರೆದ 3ನೇ ಕಾಂಡ ಯಾವುದಂದ್ರೆ ಅರಣ್ಯಕಾಂಡ. ಅರಣ್ಯಕಾಂಡ 75 ಚಾಪ್ಟರ್ಸ್ ಸರ್ಗಗಳಿಂದ ಕೂಡಿದೆ. ಮುಂದೆ ಈ ಅರಣ್ಯಕಾಂಡದಲ್ಲಿ ರಾಮ ಜೊತೆಗೆ ಸೀತೆ ಮತ್ತು ಲಕ್ಷ್ಮಣರು ಯಾವ ಸವಾಲುಗಳನ್ನು ಎದುರಿಸ್ತಾರೆ, ಕಠಿಣತೆಗಳನ್ನು ಎದುರಿಸ್ತಾರೆ, ಏನೇನು ಸಮಸ್ಯೆಗಳನ್ನು ಎದುರಿಸ್ತಾರೆ, ಅವರ ಬದುಕಿನಾಗ ಏನೇನು ಮತ್ತು ಘಟಿಸ್ತಾವೆ ಅನ್ನೋದನ್ನು ಇಲ್ಲಿ ವಿವರವಾಗಿ ಕೇಳಲಾಗಿದೆ. ಈ ಒಂದು ಪಯಣ ಚಿತ್ರಕೂಟದಿಂದ ಪ್ರಾರಂಭವಾಗಿ ಮುಂದೆ ಕಿಷ್ಕಿಂದವರೆಗೆ ಈ ದಿನ ಅವ್ರದ್ದು ಪಯಣ ಬರ್ತಿದೆ. ಅವ್ರದ್ದು ಮೊದಲನೇ ಪಯಣ ಬಾಲಕಾಂಡದ್ದು, 2ನೇ ಪಯಣ ವನವಾಸದ್ದು, ವನವಾಸದ ಪಯಣ ಅಯೋಧ್ಯದಿಂದ ಚಿತ್ರಕೂಟ. ಅರಣ್ಯಕಾಂಡದಲ್ಲಿ ಚಿತ್ರಕೂಟದಿಂದ ಕಿಷ್ಕಿಂದವರೆಗೆ ಪಯಣ ಬೆಳೆಸ್ತಾರೆ ಅವರ. ಆ ಮಧ್ಯದಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನು ಇದನ್ನೇ ನಾವು ಅರಣ್ಯಕಾಂಡದಲ್ಲಿ ನೋಡೋಣ. ಬನ್ನಿ, ಅದನ್ನೇ ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ.
ಮಹಾದಂಡಕಾರಣ್ಯ ಪ್ರವೇಶಿಸಿದ ಧೈರ್ಯವಂತ ರಾಮ. ಮೂರು ವಾರು ಸೇರಿಕೊಂಡು ಅತ್ರಿಮುನಿ ಆಶ್ರಮದಿಂದ ಒಂದು ದಂಡಕಾರಣ್ಯವನ್ನು ಅಲ್ಲಿಗೆ ದಟ್ಟವಾದಂಥ ಅರಣ್ಯ, ಅಲ್ಲಿಂದ ದಂಡಕಾರಣ್ಯ ಶುರುವಾಗ್ತಿದೆ. ದಕ್ಷಿಣಕ್ಕಿದು ದಕ್ಷಿಣ ಭಾರತದ ಈ ಚಿತ್ರಕೂಟದಿಂದ ದಕ್ಷಿಣಕ್ಕೇನು ಬರ್ತೇವೆ. ಈ ಹೆಚ್ಚು ಕಡಿಮೆ ಇವತ್ತಿಂದ ಏನು ಮಧ್ಯಪ್ರದೇಶದ ಸಾತ್ನಾ ಜಿಲ್ಲೆ ಅಂತ ಬರ್ತಿದೆ. ಆ ಸಾತ್ನಾ ಜಿಲ್ಲೆ ಪ್ರದೇಶವೇ ಅಲ್ಲಿ ವರ್ಣನೆ, ಜಾಗ್ರಫಿಕಲ್ ವರ್ಣನೆ ಏನಿದೆಲ್ಲ ಆ ವರ್ಣನೆ ಈ ವಾಲ್ಮೀಕಿಯವರು ಮಾಡಿದ ವರ್ಣನೆಯನ್ನು ಅಲ್ಲಿ ಇರುವಂಥ ಈಗಿನ ವರ್ಣನೆ ವಾಲ್ಮೀಕಿಯವರು ಮಾಡಿದ ಜಾಗ್ರಫಿಕಲ್ ಏನು ಡಿಸ್ಕ್ರಿಪ್ಷನ್ ಅದ ಅದು ಹೋಗ್ತಿದೆ. ಸಾಮಾನ್ಯವಾಗಿ ಚಿತ್ರಕೂಟದವ್ರು ಏನು ಮಾಡ್ತಾರೆ ಇಲ್ಲಿ ಈ ಪ್ರದೇಶದತ್ತ ಬಳಸ್ತಾರೆ. ಮುಂದೆ ಅಲ್ಲೇ ಏನಾಗ್ತದೆ ಮಹಾ ಒಂದು ದಂಡಕಾರಣ್ಯ ಇರ್ತದೆ, ಅದನ್ನು ಮೂವರು ಪ್ರವೇಶಿಸ್ತಾರೆ. ಅಲ್ಲೇ ನೋಡಿದ್ದೇನೆಂದ್ರೆ ತಪಸ್ವಿಗಳ ಆಶ್ರಮಗಳ ಮಂಡಳ ದರ್ಶಕಂಥದ್ದು. ಮುಂದೆ ಅವನು ಮುಂದೆ ಏನು ಕಾಣಿಸ್ತಿದ್ದಾರೆ ಈ ತಪಸ್ವಿಗಳ ಆಶ್ರಮಗಳಿರ್ತವೆ. ಏನು ಸನ್ಯಾಸಿಗಳು ಋಷಿಮುನಿಗಳು ಬಂದು ಅಲ್ಲಿ ಏನು ಇರ್ತಾರಲ್ಲ ಅವರು ಅನ್ನೋ ಆಶ್ರಮಗಳನ್ನು ಎತ್ತು ನೋಡ್ತೀವಿ. ಅಲ್ಲ ಅವ್ರದ್ದು ಆಶ್ರಮದ ದೃಶ್ಯ ರಾಮನಿಗೆ ಕಾಣ್ತಿದೆ. ಎಲ್ಲೆಡೆ ನಾರಿನ ಉಡುಪು, ಕುಶಹುಲ್ಲಿನ ರಾಶಿ, ಬ್ರಹ್ಮಾಂಡದ ಸೂರ್ಯಮಂಡಲದಂತೆ. ಆ ಒಂದು ಪ್ರದೇಶ ಹೋದಾಗ ಸುತ್ತ ಕಡೆ ನೋಡಿದಾಗ ಎಲ್ಲ ಕಡೆಗೂ ಋಷಿ ಆಶ್ರಮಗಳು ಇರ್ತವೆ. ಋಷಿ ಆಶ್ರಮದ ಮುಂದೆ ಏನು ಸಾಮಾನ್ಯವಾಗಿ ಕಾಣುವುದನ್ನು ಅವರು ಧರಿಸುವಂಥ ನಾರಿನ ಉಡುಪುಗಳು, ಬಟ್ಟೆಗಳು, ನಾರಿನ ಬಟ್ಟೆಗಳನ್ನು ಅವರು ಒಣಗಿ ಹಾಕಿರ್ತಾರೆ. ಮತ್ತು ಕುಶಹುಲ್ಲಿನ ರಾಶಿ ಇರ್ತದೆ, ಹಾಸ್ಕೊಳ್ಳಿಕ್ಕೆ ಉಪಯೋಗ ಮಾಡ್ತಿರ್ತಾರೆ. ಚಾವಣಿಗೆ ಉಪಯೋಗ ಅಂದರೆ ಅಲ್ಲಿ ಕುಶಹುಲ್ಲಿಂದ ಬಹಳಷ್ಟು ಉಪಯೋಗ ಮಾಡಿಕೊಳ್ತಿದ್ರು. ಅದಕ್ಕೆ ಇವರಿಗೆ ಕಂಡದ್ದಂದರೆ ಆ ಕುಶಹುಲ್ಲಿನ ರಾಶಿ, ನಾರಿನ ಬಟ್ಟೆಗಳು ಒಣಗಿ ಹಾಕಿದ್ದು ಇದೇ ದೃಶ್ಯ ಕಾಣ್ತಿದೆ. ಮುಂದೆ ಇದನ್ನು ಅವ್ರು ಏನು ಮಾಡ್ತಾರಂದರೆ ಈ ಏನು ಸುತ್ತುವರೆದು ಋಷಿ ಆಶ್ರಮಗಳಿರ್ತಾವಲ್ಲ ಆ ಋಷಿ ಆಶ್ರಮಗಳು ರಾಮನಿಗೆ ಹ್ಯಾಂಗೆ ಕಾಣ್ತಾವೆ ಅಂದರೆ ಬ್ರಹ್ಮಾಂಡದಲ್ಲಿ ವಿಶ್ವದಲ್ಲಿ ನಮಗಿರುವಂಥ ಸೌರಮಂಡಲದಂತೆ ಕಾಣಿಸ್ತದೆ. ಅಂದರೆ ಸೌರಮಂಡಲದ ಪರಿಕಲ್ಪನೆ ಅದನ್ನು ನೋಡಿದ್ರು ಅವರು, ಅವ್ರಿಗೆ ಗೊತ್ತಿತ್ತು. ನಾವೇನು ಹೇಳ್ತೇವೆ, ನಾವು ಇದು ಸೂರ್ಯ ಹೆಂಗೆ ಬಿಟ್ಟಿದ್ದ ಬಿಗ್ ಬ್ಯಾಂಗ್ ಥಿಯರಿಗಳನ್ನು ಹೇಳ್ತೇವೆ, ಎರಡು ಸೂರ್ಯಗಳನ್ನು ಹೊಡೆದಾಟ ಕೂಡಿತು ಅಂತ ಹೇಳ್ತೇವೆ. ಸುಮೀರಿಂದ ಒಂದು ಗತಿ ಇದೆ, ಮತ್ತು ಬೇರೆದನ್ನು ಅದು ನ್ಯೂಬಸ್ ಇದು ಹೊಡೆದ ತಕ್ಷಣ ಟೈಟಮ್ ಅಂತ ಒಂದು ಪ್ಲ್ಯಾನೆಟ್ ಇರ್ತದೆ, ಅದು ಎರಡು ಮಂಗಳ ಮತ್ತು ಶುಕ್ರಗಳ ನಡುವೆ ಒಂದು ಸ್ಟಾಪ್. ಈ ಹಲವಾರು ಕಥೆಗಳಿದೆ. ಅದಕ್ಕೆ ಅವುಗಳಲ್ಲಿ ಇಲ್ಲಿ ಏನಾಗ್ತಿದೆ ಅಂದರೆ ಒಂದು ನಿಶ್ಚಿತ ಅಲ್ಲ, ಇದು ವಿಶ್ವ ಏನಂತ ಹೊಡೆದಿದೆ. ಇದರಲ್ಲಿ ಸೌರಮಂಡಲ ಇದೆ, ಸೌರಮಂಡಲ ಸೂರ್ಯನಿದ್ದಾನ, ಸೂರ್ಯನ ಸುತ್ತು ಗ್ರಹಗಳು ತಿರುಗ್ತಾ ಇವೆ, ಉಪಗ್ರಹಗಳು ತಿರುಗ್ತಾ ಇವೆ ಅನ್ನುವಂತಹ ತಿಳುವಳಿಕೆ ಅಧ್ಯಯನ ಆಗಿನ ಜನರಿಗೂ ಇತ್ತನ್ನುವುದು ಈ ವಿಚಾರಗಳ ಇದೇನು ಉಪಮಾ ಅಲಂಕಾರಗಳನ್ನು ಬಳಸಿ ವಾಲ್ಮೀಕಿಯವರು ಬರೆದಲ್ಲ ಅದರಿಂದ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಬ್ರಹ್ಮಾಂಡದ ಸೂರ್ಯಮಂಡಲದಂತೆ ಕಂಡಿದ್ದು ಆ ಹ್ಯಾಂಗೆ ಕಂಡುಪ ಅಂದರೆ ಆಕಾಶದಲ್ಲಿ ಸೌರಮಂಡಲ ಹ್ಯಾಂಗಿದೆ ಆ ರೀತಿಯಾಗಿ ಆ ಋಷಿ ಮುನಿಗಳ ಆಶ್ರಮಗಳು ರಾಮನಿಗೆ ಕಂಡವು. ಜಿಂಕೆ ಹಕ್ಕಿ ತಂಡಗಳ ಜನಜುಂಗಳಿ ತುಂಬಿದ್ದವು. ಆ ಪ್ರದೇಶದಲ್ಲಿ ಏನಿದ್ದು ಅಂದರೆ ಜಿಂಕೆಗಳ ತಂಡಿದ್ದು, ಎಲ್ಲ ಪ್ರಕಾರದ ಹಕ್ಕಿಗಳ ತಂಡ ತಂಡವಾದ ಹಕ್ಕಿಗಳಿದ್ದು ಅಂದರೆ ಜಿಂಕೆ ಹಕ್ಕಿಗಳ ತಂಡನ ಆ ಪ್ರದೇಶ ತುಂಬ ಆವರಿಸಿತ್ತು. ವಿಶಾಲ ಯಜ್ಞಗಳ ಆಶ್ರಮಗಳು ಅಲ್ಲಿ ವಿಶಾಲ ಯಜ್ಞ ಎಲ್ಲಿ ನೋಡ್ತಿ ಅಯ್ಯ ಆಶ್ರಮದ ಮುಂದೆ ಯಜ್ಞ ಯಜ್ಞವ ಕಾರ್ಯ ನಡೀತಾ ಇರ್ತಿತ್ತು. ಅಂದರೆ ಪ್ರತಿಯೊಂದು ಆಶ್ರಮದ ಮುಂದೆ ಯಜ್ಞವನ್ನು ನೋಡೋಕೆ ಇರ್ತಿತ್ತು. ಅಲ್ಲಿ ಯಜ್ಞಗಳದ ದೃಶ್ಯ ನೋಡ್ತಾರೆ. ಮುಂದೆ ಅಪ್ಸರಿಯರ ನೃತ್ಯ, ಈ ಋಷಿಮನೆಗಳಿದ್ದಂಥ ತಾಣದಲ್ಲಿ ಸಂಗೀತನ ಇರ್ತಿತ್ತು, ಗಾಯನ ಇರ್ತಿತ್ತು. ಅವರ ಒಂದು ಮನೋರಂಜನೆಗಾಗಿ, ಋಷಿಮುನಿಗಳ ಒಂದು ಮನೋರಂಜನೆಗಾಗಿ ದೇವಲೋಕದಿಂದ ಅಪ್ಸರೆಯರು ಅಲ್ಲಿ ಬರ್ತಿದ್ರು ಅನ್ನುವಂಥದ್ದ ಇಲ್ಲಿ ವಾಲ್ಮೀಕಿಯವರ ಹೇಳ್ತಾರೆ. ಅವರ ನೃತ್ಯ ನಡೆದೇ ಇರ್ತದೆ. ಮುಂದೆ ಜಿಂಕೆ ಚರ್ಮ, ದರ್ಬೆ, ಕುಂಭಕಲಶ, ಫಲಪುಷ್ಪ, ವೃಕ್ಷಗಳಿಂದ ಶೋಭಿಸುತ್ತಿದ್ದವು. ಆ ಒಂದು ಋಷಿ ಮುನಿಗಳಿದ್ದಂಥ ಒಂದು ಪ್ರದೇಶ ಇತ್ತಲ್ಲ ಅಲ್ಲಿ ಇವೆಲ್ಲ ಇದ್ದವು. ಎತ್ತ ನೋಡ್ತೀರಿ ಅಂತ ಯಜ್ಞಗಳಿದ್ವ, ಅಪ್ಸರಿಯರ ನೃತ್ಯ ಅಲ್ಲೆಲ್ಲ ಕಾಣಿಸ್ತಾ ಇತ್ತು. ಮುಂದೆ ಜಿಂಕೆ ಚರ್ಮಗಳನ್ನು ಜಿಂಕೆ ಚರ್ಮ ಬಳಸ್ತಿದ್ರು, ಹಾಸಲಿಕ್ಕೆ ಬಳಸ್ತಿದ್ರು, ಮೈಗೆ ಬಟ್ಟೆ ಹಾಕಲಿಕ್ಕೆ ಬಳಸ್ತಿದ್ರು. ಎಲ್ಲಿ ನೋಡಿದ್ರೆಲ್ಲ ಜಿಂಕೆ ಚರ್ಮದ ಕಾಣಿಸ್ತಿತ್ತು. ದರ್ಬೆ ಹುಲ್ಲು ಇರ್ತವೆ, ಇದನ್ನು ಯಜ್ಞ ಮಾಡುವಂಥ ಹುಲ್ಲು ಅದು ರಾಶಿ ಕಾಣಿಸ್ತಿತ್ತು. ಮುಂದೆ ಋಷಿಮುನಿಗಳ ಕೈಯಲ್ಲಿದ್ದಂಥ ಕಲಶ, ಕುಂಭ ಕಲಶ ಕೈಯಲ್ಲಿ ನೋಡೋದನ್ನು ಕಾಣ್ತಿದ್ದು. ಮುಂದೆ ಫಲಪುಷ್ಪಗಳಿದ್ದು ಗುಡ್ದಾಗನೇ ಅದರಂಥ ಫಲಪುಷ್ಪಗಳ ರಾಶಿ ಕಾಣಿಸ್ತಾ ಇತ್ತು.
ದೃಶ್ಯನೂ ಕಾಣಿಸ್ತಾ ಇತ್ತು. ಗಿಡಗಳಿಂದ ತುಂಬಿತ್ತು, ವೃಕ್ಷಗಳಿಂದ ಇದು ಶೋಭಿಸುತ್ತಾ ಇತ್ತು. ಹೂ ಹಂಪಲ ದಿನ ಹೂ ಮತ್ತು ಫಲಗಳ ಹಣ್ಣುಗಳ ಗಿಡಗಳಿಂದ ತುಂಬಿದಂಥ ಒಂದು ಪ್ರದೇಶವಾಗಿತ್ತು. ಇದು ರಾಮ ಆ ಋಷಿಮುನಿಗಳೇ ವಾಸವಾಗಿದ್ದಂತಹ ದಂಡಕಾರಣ್ಯದಲ್ಲಿಯ ಋಷಿಮುನಿಗಳು ವಾಸವಾದಂಥ ಪ್ರದೇಶಗಳ ದೃಶ್ಯವನ್ನು ಈ ರೀತಿಯಾಗಿ ಹೇಳ್ತಾರೆ. ಮುಂದುವರೆದು ಬ್ರಹ್ಮಸ್ತೋತ್ರಗಳಿಂದ ಪೂಜಿಸುವ ಬಲಿ ಹೋಮಪೀಠಗಳಿದ್ದವು. ಪ್ರಾರಂಭದಾಗ ಬಲಿ ಹೋಮಪೀಠಗಳು ಬಲಿಪೀಠಗಳಿದ್ದವು. ಅಲ್ಲಿ ಬ್ರಹ್ಮಸ್ತೋತ್ರಗಳನ್ನು ಪಠಿಸ್ತಾ ಇದ್ದರು. ಬಲಿಪೀಠ ಅಂದರೆ ಅಲ್ಲಿ ಬಲಿ ಕೊಡೋದು, ನರಬಲಿನೂ ಇತ್ತು ಅವಾಗ, ಪಕ್ಷಿ ಪ್ರಾಣಿ ಇವುಗಳ ಬಲಿನೂ ಕೊಡ್ತಿದ್ರು ಅವರು. ಇವತ್ತು ಕಾಲ ಬದಲಾಗಿದೆ, ಯಾಕಂದರೆ ಶಂಕರಾಚಾರ್ಯ ಬಂದ ನಂತರ ಬಹುತೇಕ ಅವರ ಒಂದು ಏನು ತಿಳುವಳಿಕೆಯನ್ನು ಬೋಧನೆಯಿಂದಾಗಿ ಈ ಯಜ್ಞಗಳಿಗೆ ಬಲಿಯನ್ನು ಕೊಡ್ತಿದ್ರಲ್ಲ ಪ್ರಾಣಿಗಳ ಬಲಿ, ಅದು ಎಲ್ಲ ನಿಂತು ಹೋಯ್ತು. ಇನ್ನು ಜೈನ ಧರ್ಮದಾಗೂ ಅನಸ್ತಿದೆ ನನಗೆ ಬಲಿಪೀಠ ಇತ್ತು ಅವ್ರದ್ದು. ಆದರೆ ಅವ್ರು ಏನು ಮಾಡ್ರಂದ್ರೆ ನೇರವಾಗಿ ಆ ಪ್ರಾಣಿ ಪಕ್ಷಿಗಳನ್ನು ಕೊಡುವ ಬದಲಾಗಿ ಸಕ್ಕರೆಯ ಪ್ರಾಣಿ ಪಕ್ಷಿಗಳನ್ನು ಮಾಡಿ ಅವರು ಬಲಿ ಕೊಡ್ತಾರೆ. ಪ್ರಾಕ್ಟೀಸ್ ಅದನ್ನು ಶುರು ಮಾಡಿದರು. ಬಟ್ ಒಟ್ಟಿನಲ್ಲಿ ಏನಾಯ್ತಂದ್ರೆ ಈ ಇದಕ್ಕೆ ಯಜ್ಞಕ್ಕೆ ಪ್ರಾಣಿ ಪಕ್ಷಿ ಸರ್ಪಗಳ ಇವನ್ನ ಹಾಕುವ ಬದಲಾಗಿ ಇವತ್ತು ಹಣ್ಣು ಪುಷ್ಪ ಇಂಥವನ್ನೆಲ್ಲ ಹಾಕಿ ಯಜ್ಞಕ್ಕೆ ಏನು ಮಾಡ್ತಾರೆ ಅರ್ಪಣೆ ಆಹುತಿಯನ್ನು ಕೊಡ್ತಾ ಇದ್ದಾರೆ. ಈ ಇದು ಮಾರ್ಪಾಡಾಗಿದೆ. ಈ ಮಾರ್ಪಾಡ ನಿರಂತರವಾಗಿ, ಯಾಕಂದರೆ ಆಗಿನ ಜನರಲ್ಲಿ ನೋಡ್ರಿ ಮನುಷ್ಯನ ಹೇಗೆ ಬೆಳವಣಿಗೆ ಆಗ್ತಿದೆ, ನಾಗರಿಕತೆ ಹೇಗೆ ಬೆಳವಣಿಗೆ ಆಗ್ತದೆ, ಅವನ ಜೊತೆಗೆ ತಂತ್ರಜ್ಞಾನ ತಿಳುವಳಿಕೆ ಕೂಡ ಬೆಳೀತಿರ್ತಾರೆ. ಅದಕ್ಕೆ ದಿವಸ ಆದಂಗೆ ಆದಂಗೆ ಜನ್ರೇಷನ್ಸ್ ಆದಂಗೆ ಆದಂಗೆ ಈ ಮಾರ್ಪಾಡುಗಳು ಸುಧಾರಣೆಗಳು ಆಗ್ತಾನೆ ಇರ್ತವೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಸುಧಾರಣೆಗಳು ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಅದೇ ಒಂದು ಪ್ರಾರಂಭಿಕ ಹಂತ ಇದು ಅಂತ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಒಂದು ಎಲ್ಲಿ ನೋಡ್ತಿದ್ರಲ್ಲ ಬಲಿಪೀಠಗಳಿದ್ದು ಕಮಲ ಮತ್ತು ಕಾಡಿನ ಹೂವುಗಳಿಂದ ಶೃಂಗರಿಸಿದ್ದರು. ಏನು ಇದ್ದಲ್ಲ ಆಶ್ರಮಗಳಿದ್ದಲ್ಲ ಆಶ್ರಮನೆಲ್ಲ ಹೂವುಗಳಿಂದ ಶೃಂಗಾರ ಮಾಡಿದರು. ಯಾವ ಹೂಗಳಿದ್ದು ಅಂದರೆ ಅಲ್ಲಿ ಸಿಗುವಂಥ ಸರೋವರಗಳಲ್ಲಿ ಸಿಗುವಂಥ ಕಮಲಗಳು, ನದಿಗಳಲ್ಲಿ ಸಿಗುವಂಥ ಕಮಲಗಳು, ಕಾಡಿನಲ್ಲಿ ಸಿಗುವಂಥ ಹೂವುಗಳನ್ನು ತಂದು ಅವರು ತಮ್ಮ ಆಶ್ರಮಗಳನ್ನು ಶೃಂಗಾರ ಮಾಡಿದರು, ಅಲಂಕಾರ ಮಾಡಿದರು. ಜಿಂಕೆ ಚರ್ಮದ ನಾರಿನ ವೃತ್ತ ಧರಿಸಿದ್ದ ಗಡ್ಡೆ ಹಣ್ಣುಗಳಿಂದ ಜೀವಿಸುವ ವೃದ್ಧ ಸನ್ಯಾಸಿಗಳು ಸೂರ್ಯ ಅಗ್ನಿ ದೇವತೆಗಳಂತೆ ಕಂಡರು. ಅಲ್ಲಿ ಇರುವಂಥ ಜನ ಎಲ್ಲರೂ ವೇಷ ಹೇಗಿತ್ತಪ್ಪ ಅಂದ್ರೆ ಜಿಂಕೆ ಚರ್ಮನ ತೊಟ್ಟಿದ್ರು, ನಾರಿನ ಉಡುಪುಗಳನ್ನು ಉಟ್ಟಿದ್ರು ಅಂಥವ್ರ ಕಾಣ್ತಾರೆ. ಮತ್ತು ಅವ್ರ ಮೇನ್ ಆಹಾರ ಏನಿತ್ತಪ್ಪ ಅಂದರೆ ಗಡ್ಡೆ ಗೆಣಸು ತಿಂದು ಬದುಕುವಂಥ ಜನ ಆಗಿತ್ತು. ಮುಂದೆ ಸನ್ಯಾಸಿಗಳು, ವೃದ್ಧ ಸನ್ಯಾಸಿಗಳು, ವಯಸ್ಸಾದಂಥ ಸನ್ಯಾಸಿಗಳೇ ಇದ್ರಲ್ಲಿ. ಮುಂದೆ ಅವರೆಲ್ಲ ಹೇಗೆ ಕಾಣಿಸ್ತಾ ಇದ್ರು ಅಂದ್ರೆ ಈ ವೃದ್ಧ ಸನ್ಯಾಸಿಗಳು ರಾಮನಿಗೆ ಹೆಂಗೆ ಕಂಡ್ರಂದ್ರೆ ಅವರು ಅಗ್ನಿ ದೇವತೆಗಳಂತೆ ಕಂಡರು. ಅವರಿಗೆ ಅಗ್ನಿ ದೇವತೆಗಳಂತೆ ಅಷ್ಟೊಂದು ತೇಜಸ್ಸು ಅವರ ಮುಖದಲ್ಲಿತ್ತು, ತೇಜಭಾವನೆ ಅವರ ಇದು ಮುಖದಲ್ಲಿತ್ತು. ಅವ್ರಿಗೆ ಆ ಪ್ರಕಾರ ರಾಮನಿಗೆ ಅವರು ಕಂಡರು. ಮುಂದುವರೆದು ಸ್ವತಃ ಬ್ರಹ್ಮನೇ ಪಠಿಸುವಂತೆ ಮಂತ್ರಗಳ ಧ್ವನಿಯ ಸನ್ಯಾಸಿಗಳ ಹೊಳಪಿನ ಇಡೀ ಆಶ್ರಮಗಳ ಮಂಗಳ ದೃಶ್ಯ ಕಂಡಿತು ರಾಮನಿಗೆ. ಅವರು ಪಠಿಸುವಂಥ ಬ್ರಹ್ಮ ಸ್ತೋತ್ರ ಹೀಗೆ ಬೀಳ್ತಿದ್ಲ ಕಿವಿಗೆ, ಸ್ವತಃ ಬ್ರಹ್ಮನ ಬಂದು ಈ ಸ್ತೋತ್ರಗಳನ್ನು ಪಠಿಸ್ತಾ ಇದ್ದಾನ, ಅಥವಾ ಈ ಬ್ರಹ್ಮನೇ ಈ ಸನ್ಯಾಸಿ ರೂಪವನ್ನು ತಗೊಂಡು ಬಂದು ಇದನ್ನು ಮಾಡ್ತಾ ಇದ್ದಾನೆ ಅನ್ನುವಂಥ ಭಾವನೆ, ಒಂದು ತಿಳುವಳಿಕೆ, ಅನುಭವ, ಮಹಾನುಭವ ರಾಮನಿಗೆ ಆಗ್ತಿದೆ. ಮುಂದುವರೆದು ರಾಮಸೀತೆಯನ್ನು ಕಂಡ ಆಶ್ರಮವಾಸಿಗಳು ಸ್ವಾಗತಿಸಲು ಹರ್ಷದಿಂದ ಬಂದರು. ಈ ಮೂರು ಜನ ಏನು ಅವರಿದ್ದ ಪ್ರದೇಶಗಳಿಗೆ ಬರ್ತಿರ್ತಾರೆ, ಇವ್ರನ್ನ ನೋಡಿದ ತಕ್ಷಣ ಆಶ್ರಮವಾಸಿಗಳು ಎದ್ದು ಬಂದರೆ ಅವ್ರ ಸ್ವಾಗತಕ್ಕೆ ಬಂದ ನಿಲ್ತಾರೆ. ಮುಂದೆ ಅವರನ್ನು ಸ್ವಾಗತ ಮಾಡ್ತಾರೆ. ಮುನಿಗಳು ಮೂವರಿಗೂ ಆಶೀರ್ವಾದ ಮಾಡಿದರು. ಅವರು ಸ್ವಾಗತ ಮಾಡುವ ಜೊತೆಗೆ ಯಾಕೆ ವೃದ್ಧ ಸನ್ಯಾಸಿಗಳಿರ್ತಾರೆ, ಮುನಿಗಳಿರ್ತಾರೆ, ಅವರೆಲ್ಲ ಬಂದು ರಾಮ ಲಕ್ಷ್ಮಣ ಸೀತೆ ಮೂವರಿಗೂ ಏನು ಮಾಡ್ತಾರೆ ಆಶೀರ್ವಾದವನ್ನು ಮಾಡ್ತಾರೆ. ಮುಂದುವರೆದು ರೇವೆ ಪಿಳಿಕಿಸದೆ ನೋಡಿದರು ಆಶ್ರಮವಾಸಿಗಳು. ರಾಮ ಲಕ್ಷ್ಮಣ ಮತ್ತು ಸೀತೆ ಬಂದು ಮುಂದೆ ನಿಲ್ತಾರೆ, ಅವರನ್ನು ನೋಡ್ಕೊಂತ ನಿಲ್ಬಿಡ್ತಾ ಹೌ ಹಾರ್ಕೊಂಡು ಹೌ ಹಾರೋದು ಅಂತ ಹೇಳ್ತೇನೆ ನೋಡಿ. ಅವರ ಹೊಟ್ಟೆ ಎಲ್ಲ ಏನೈತಪ್ಪ ಅನ್ನೋದನ್ನೆಲ್ಲ ಬಿಟ್ಟು ಬರೀ ಅವರ ಮುಖವನ್ನು ನೋಡ್ಕೋತ ನಿಂತು ಮೂರು ಜನರ ಮುಖವನ್ನು ನೋಡ್ತಾ ನಿಂತು ಬಿಡ್ತಾರೆ. ಒಂದು ಕೌತುಕದಿ ರಾಮ ಲಕ್ಷ್ಮಣ ಸೀತೆಯನ್ನು ಹೊಸ ವೇಷದಲ್ಲಿ. ರಾಮ ಲಕ್ಷ್ಮಣ ಸೀತೆ ಇವರು ರಾಜಕುಮಾರರು, ಅಯೋಧ್ಯಾನಗರದ ರಾಜಕುಮಾರರು. ಇವರು ರಾಜವೇಷಭೂಷಣದಲ್ಲಿ ಇರೋದು, ಅಯೋಧ್ಯದಾಗ ಇರೋರು, ಇಂಥ ಒಂದು ದಟ್ಟಾರಣ್ಯದಲ್ಲಿ
ಸನ್ಯಾಸಿಗಳ ವೇಷ ಹಾಕೊಂಡು ಬಂದರು, ಯಾಕೆ ಬಂದರು ಅಂತ ಅನ್ನುವಾಗ ಅವರಿಗೆ ದಿಗ್ಭ್ರಮೆ ಆಗ್ತದೆ. ಅದಕ್ಕೆ ಹೌಹಾರಿ ಅವ್ರ ಮುಖವನ್ನು ನೋಡ್ತಾ ನಿಲ್ತಾರೆ. ಮುಂದೆ ರಾಮ ಲಕ್ಷ್ಮಣ ಸೀತೆ ಅವರೊಂದಿಗೆ ಏನು ಸಂಭಾಷಣೆ ನಡೆಸ್ತಾರೆ ಮತ್ತು ಅವರ ಮುಂದಿನ ಬೆಳವಣಿಗೆಗಳು ಏನಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.